ಕಲಬುರಗಿ ಜಿಲ್ಲೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಾ ಇರುವಂತ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಗೆ 7 ಸುತ್ತಿನ ರಕ್ಷಣಾ ಕವಚವನ್ನು ಒದಗಿಸಲಾಗಿದೆ ಕಲಬುರಗಿ ಸರ್ವಿಸ್ ಸೆಂಟರ್ನಲ್ಲಿ 10 ಬೆಂಗಾವಲು ವಾಹನಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗುತ್ತೆ ದೆಹಲಿಯಿಂದ ಬಂದಿರೋ ಈ 10 ವಿಶೇಷ ಬೆಂಗಾವಲು ವಾಹನಗಳು ಅಲ್ಲಿ ರಕ್ಷಣೆಗೆ ನಿಂತಿರುತ್ತೆ ವೇದಿಕೆ ಸುತ್ತ 50 ಸಿಸಿಟಿವಿ ಅನ್ನು ಅಳವಡಿಸಿದ್ದಾರೆ ಪೊಲೀಸರು ಯಾವುದೇ ಧರಣಿ ಪ್ರತಿಭಟನೆ ಅಥವಾ ಮೆರವಣಿಗೆಯನ್ನ ನಡೆಸೋ ಹಾಗಿಲ್ಲ ಮೋದಿ ಕಾರ್ಯಕ್ರಮಕ್ಕೆ ಬರೋರಿಗೆ 10 ಹಲವು ನಿರ್ಬಂಧಗಳನ್ನು ಅಲ್ಲಿ ವಿಧಿಸಲಾಗಿದೆ ಘೋಷಣೆ ಕೂಗೋದು ಹಾಗೆ ಸಂಚಾರಕ್ಕೆ ಅಡ್ಡಿಪಡಿಸಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿದೆ ಮಳೆಕೇಡ ಸುತ್ತ ಡ್ರೋನ್ ಕ್ಯಾಮೆರಾಗಳ ಬಳಕೆಯನ್ನು ಕೂಡ ನಿಷೇಧ ಮಾಡಲಾಗಿದೆ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಹೈ ಪ್ರೊಫೈಲ್ ಕಾರ್ಯಕ್ರಮ ಆಗಿರೋದ್ರಿಂದ ಹೈ ಸೆಕ್ಯೂರಿಟಿ ಅನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ ಸ್ಥಳದಲ್ಲೇ ಮಕಾಂ ಹೊಡಿದಾರ ಎಡಿಜಿಪಿ ಅಲೋಕ್ ಕುಮಾರ್ ಅವರು 500 ಜನ ಹೋಮ್ ಗಾರ್ಡ್ಸ್ ಹಾಗೆ 16 ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರವನ್ನು ವಹಿಸಿದೆ ಸುಮಾರು 50 ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾವನ್ನು ಕೂಡ ಪೊಲೀಸರು ಅಳವಡಿಸಿದ್ದಾರೆ ಅಂದರೆ ವೇದಿಕೆಯ ಸುತ್ತಮುತ್ತ ಯಾವುದೇ ರೀತಿಯ ಘೋಷಣೆ ಕೂಗದ ಆಗಿರಬಹುದು ಅಥವಾ ಪ್ರತಿಭಟನೆಯನ್ನು ಮಾಡುವುದಕ್ಕೆ ಯಾವುದೇ ರೀತಿಯ ಅಲ್ಲಿ ಅವಕಾಶ ಇರೋದಿಲ್ಲ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಮೋದಿ ಬರ್ತಾ ಇರೋದ್ರಿಂದ ಈಗಾಗಲೇ ಹಲವು ಕಾರ್ಯಕ್ರಮಗಳನ್ನು ಕೂಡ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಸುಮಾರು ಸಿಸಿಟಿವಿಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ 6 ಜನ ಎಸ್ಪಿಗಳ ನೇತೃತ್ವದಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ವಿಶೇಷವಾಗಿ ಮೋದಿ ಕಾರ್ಯಕ್ರಮಕ್ಕೆ ಬರುವವರಿಗೆ ತಿಂಡಿ ತಿನಿಸುಗಳ ತಯಾರಿ ಕೂಡ ಜೋರಾಗಿ ನಡೀತಾ ಇದೆ ಕಾರ್ಯಕರ್ತರಿಗಾಗಿ ವಿವಿಧ ಬಗೆಯ ಅಡುಗೆಯನ್ನು ರೆಡಿ ಮಾಡಲಾಗ್ತಾ ಇದೆ ಕಾರ್ಯಕ್ರಮಕ್ಕೆ ಆಗಮಿಸುವವರಿಗೆ ತರಹೇವಾರಿ ಊಟ ಕೂಡ ಇರುತ್ತೆ ಅನ್ನ ಸಾಂಬಾರ್ ಪಲಾವ್ ಹಾಗೆ ಮೈಸೂರು ಪಾಕ್ ಮೊಸರನ್ನ ತಯಾರಾಗಿದೆ ಸುಮಾರು 500 ಕ್ಕೂ ಹೆಚ್ಚು ಬಾಣಸಿಗರು ಅಡುಗೆಯನ್ನು ತಯಾರಿ ಮಾಡಿಕೊಂಡಿದ್ದಾರೆ ಬೆಂಗಳೂರಿನಿಂದ ಆಗಮಿಸಿರುವಂಥ ಬಾಣಸಿಗರು ಮಾಡಿರುವಂಥ ಅಡುಗೆ ಇದು ಊಟದ ವ್ಯವಸ್ಥೆಗಾಗಿ ಬೃಹತ್ ಟೆಂಟ್ನಲ್ಲಿ ನಿರ್ಮಾಣ ಮಾಡಲಾಗಿದೆ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಕಟ್ ಮಾಡೋದು ಲೈನ್ಸೆ ಲೈನ್ ಇದೀವು ಇದು ಒಂದೇ ಸ್ವೀಟಾ ಸ್ವೀಟ್ ಒಂದೇ ಕಟ್ ಮಾಡಿ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾಡಳಿತ ವಿಶೇಷವಾದಂತಹ ಉಡುಗೊರೆಯನ್ನ ಕೂಡ ಸಿದ್ಧ ಮಾಡಿಸಿಕೊಂಡಿದೆ ಮಳಖೇಡದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಮೋದಿಗೆ ಉಡುಗೊರೆಯನ್ನ ನೀಡಲಾಗುತ್ತೆ ಕಲಬುರಗಿ ಜಿಲ್ಲಾಡಳಿತದಿಂದ ಈ ಸ್ಪೆಷಲ್ ಗಿಫ್ಟ್ ಅನ್ನ ಕೊಡಲಾಗುತ್ತೆ 12ನೇ ಶತಮಾನದ ಅನುಭವ ಮಂಟಪದ ವರ್ಣಚಿತ್ರ ಮೋದಿ ಅವರಿಗೆ ಗಿಫ್ಟ್ ಆಗಿ ನೀಡಲಾಗುತ್ತೆ ಜೊತೆಗೆ ಕಲಬುರಗಿಯ ಚಿತ್ರಕಲಾವಿದ ಖಂಡೇರಾವ್ ರಚಿಸಿರುವಂತಹ ವರ್ಣಚಿತ್ರ ಇದು ಖ್ಯಾತ ಅಂತಾರಾಷ್ಟ್ರೀಯ ಚಲನಚಿತ್ರಗಾರ ಅಂದರೆ ಚಿತ್ರಕಲಾವಿದರಾಗಿದ್ದಾರೆ ಇವರು ಖಂಡೇವಾರ್ ಇವರು ರಚನೆ ಮಾಡಿರುವಂಥ ಅನುಭವ ಮಂಟಪದ ವಿಶೇಷ ಒಂದು ಫೋಟೋವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಲಾಗುತ್ತೆ ಈ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಬಹಳ ಸುಂದರವಾಗಿ ಆ ಚಿತ್ರವನ್ನು ಅಲ್ಲಿ ಬಿಡಿಸಲಾಗಿದೆ ಅಂತಾರಾಷ್ಟ್ರೀಯ ಖ್ಯಾತಿಯ ಖಂಡೇರಾವ್ ಚಿತ್ರಕಲಾವಿದರು ಬರೆದಿರುವಂಥ ವಿಶೇಷ ಚಿತ್ರವನ್ನು
ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉಡುಗೊರೆಯಾಗಿ ನೀಡಲಾಗ್ತಾ ಇದೆ. ವಿಧಾನಸಭೆ ಚುನಾವಣೆಗೆ ಕೇವಲ ಮೂರ್ನಾಲ್ಕು ತಿಂಗಳು ಮಾತ್ರ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಭರ್ಜರಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುವುದಕ್ಕೆ ಪ್ರಧಾನಿ ಮೋದಿ ಕಲಬುರಗಿ ಜಿಲ್ಲೆಗೆ ಬರ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ 5 ಲಕ್ಷ ಜನರು ಆಗಮಿಸುವಂತಹ ನಿರೀಕ್ಷೆ ಇದೆ. ಸುಮಾರು 2 ಲಕ್ಷ ಆಸನಗಳ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಪ್ರಧಾನಿ ಮೋದಿಗೆ ವಿಶೇಷ ಗಿಫ್ಟ್ ನೀಡುವುದಕ್ಕೆ ಮೋದಿ ಅಭಿಮಾನಿಯೊಬ್ಬ ಮೋದಿ ಅವರ ಪ್ರತಿಮೆಗಳನ್ನು ರೆಡಿ ಮಾಡಿದ್ದಾನೆ. ತನ್ನ ಕೈಚಳಕದಿಂದ ನಿರ್ಮಾಣ ಮಾಡಿ ಈಗ ಎಲ್ಲರ ಗಮನ ಸೆಳೆದಿದ್ದಾನೆ. ವಿಶೇಷವಾಗಿ POPಯಿಂದ ಮಾಡಿರುವಂಥ ಒಂದು ಪ್ರತಿಮೆ ಇದು. 2 ಅಡಿ ಎತ್ತರದ ಮೋದಿಯವರ ಪ್ರತಿಮೆ ನಿರ್ಮಾಣ ಮಾಡಿದ್ದಾನೆ ಕಲಾವಿದ. ಮೋದಿ ಅವರು ತೊಡುವಂಥ ಬಣ್ಣ ಬಣ್ಣದ ಉಡುಗೆಗಳ 10ಕ್ಕೂ ಅಧಿಕ ಪ್ರತಿಮೆ ತಯಾರಾಗಿದೆ. ಇಲ್ಲಿ ನೋಡುಗರ ಗಮನವನ್ನು ಕೂಡ ಈ ವಿಶೇಷ ಒಂದು ಗಿಫ್ಟ್ ಸೆಳಿತಾ ಇದೆ. ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.